ಸಿನಿಮಾ ರಂಗ ಇವತ್ತು ಯಾವ ಸ್ಟೇಜಲ್ಲಿದೆ ಈಗಿರುವ ಸಿನಿಮಾ ಉಳಿಯೋದಕ್ಕೆ ಸಾಧ್ಯ ಇದೆಯಾ ಅಂತ ಬರುತ್ತೆ ಪ್ರಶ್ನೆ ಎಷ್ಟು ದಿನ ಉಳಿಬೋದು ಈಗಲೇ ಕನ್ನಡಕ್ಕೆ ಎಷ್ಟು ಕಷ್ಟ ಇದೆ ನೋಡಿ ತುಂಬ ಕಷ್ಟ ಇದೆ ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅವರೇ ಮಾಡಿಕೊಂಡ್ರು ಹೇಗೆ ಅಂದರೆ ಒಂಥರ ನಾಲ್ಗೆ ಹೊರಳಿಸಿ ಮಾತಾಡಿ ಹಂಗೆ ಹಾಳು ಮಾಡಿಕೊಂಡ್ರು ಇವರು ಡಬ್ಬಿಂಗನ್ನು ಬ್ಯಾನ್ ಮಾಡಿ ಎಲ್ಲ ಥರದ ಭಾಷೆ ಸಿನಿಮಾನು ಅವ ಅದೇ ಭಾಷೆಯಲ್ಲಿ ಕನ್ನಡಿಗರನ್ನ ಕನ್ನಡಿಗರು ನೋಡೋ ಥರದಕ್ಕೆ ಟ್ರೈನ್ ಮಾಡಿಕೊಟ್ಟಿದ್ದಾರೆ ಇವರೇ ಇವರು ರೀಮೇಕ್ ಮಾಡೋ ಬರದಲ್ಲಿ ಡಬ್ಬಿಂಗ್ ಅವ್ರನ್ನ ಕಾಪಾಡ್ತಾ ಇತ್ತು ಅಂತ ತಿಳ್ಕೊಂಡಿದ್ದಕ್ಕೆ ಏನಾಗಿದೆ ಇವರು ರೀಮೇಕ್ ಮಾಡೋದು ಇವಾಗ ಅಗತ್ಯ ನೋಡೋ ಅಗತ್ಯ ಇಲ್ಲ ಅವರ ಡೈರೆಕ್ಟೇ ನೋಡೋದಕ್ಕೆ ಆಗತ್ತೆ ಇವಾಗ ಅವ್ರಿಗೆ ಆ ಭಾಷೆಯಲ್ಲಿ ನೋಡೋಕ್ಕೆ ಬರುತ್ತೆ ಅಲ್ವಾ ಮತ್ತು ನೀವು ಡಬ್ಬಿಂಗ್ ಅಲೋ ಮಾಡೋಲ್ಲ ಅಂತ ಹೇಳಿದ್ರಿ ನೀವು ಅವರೇ ಡಬ್ಬಿಂಗು ಮಾಡೋದಕ್ಕೆ ಇವಾಗ ಬಿಡ್ತಾ ಇದ್ದಾರೆ ಸೊ ಏನಾಗತ್ತೆ ನಮ್ಗೆ ಆ ಬಜೆಟ್ ಇಲ್ಲ ಯಾಕೆಂದರೆ ನೀವು ಅವ್ರು ಹೇಳ್ಕೊಂಡಂಗೆ ಅವ್ರು ನಮ್ಗೆ ಆ ಮಾರ್ಕೆಟ್ ಇಲ್ಲ ಬಟ್ ಆದರೆ ಇವತ್ತು ಕನ್ನಡ ಸಿನಿಮಾಗಳು ಪ್ಯಾನ್ ಇಂಡಿಯಾದಲ್ಲಿ ಸಕ್ಸಸ್ ಕಾಣ್ತಾ ಇದೆ ನಾಲ್ಕು ಸಿನ್ಮಾ ಸಕ್ಸಸ್ ಕಾಣತ್ತೆ ರೀ ಹ್ಞೂ ಆಯಿತಾ ಸಿ ಕಳೆದ ವರ್ಷ ಇನ್ನೂರ ಅರವತ್ತ ಇನ್ನೂರ ಅರವತ್ತೆಪ್ಪತ್ತು ಸಿನಿಮಾನ ರಿಲೀಸ್ ಆಯಿತು ಅದರಲ್ಲಿ ಐ ಥಿಂಕ್ ಒಂದು ಆರು ಸಿನಿಮಾ ಪ್ರಾಫಿಟ್ ಮಾರ್ತು ಹನ್ನೆರಡು ಸಿನಿಮಾ ಬ್ರೇಕ್ ಇವನ್ ಮಾಡ್ತು ಏನೋ ಒಂದು ಲೆಕ್ಕ ಇದೆ ಆಯಿತಾ ಅಂದರೆ ನೂರೈವತ್ತಕ್ಕೂ ಹೆಚ್ಚು ಸಿನಿಮಾ ಸೋತಿದೆ ಸಿ ಅದನ್ನು ಯೋಚನೆ ಮಾಡಿ ಪತ್ರಕರ್ತರಾಗಿದ್ದಂಥ ಪ್ರಕಾಶ್ ಬಲ್ವಾಡಿಯವರು ಸಿನಿಮಾ ರಂಗ ಪ್ರವೇಶ ಹೇಗೆ ಮಾಡಿದ್ರು ಯಾಕೆ ಮಾಡಿದ್ರು ನನ್ನ ಕರೆದ್ರು ಶುಜಿತ್ ಸರ್ಕರ್ ಮಾಡಿದ್ರೆ ಯಾಕೆ ಮಾಡಿದ್ರು ನಾನು ನಂಗೆ ಆ್ಯಕ್ಟಿಂಗ್ ಬರೋದಿಲ್ಲ ನಾನು ಆ್ಯಕ್ಟರ್ ನಾನು ನನಗೆ ಇಷ್ಟ ಇಲ್ಲ ಆ್ಯಕ್ಟಿಂಗು ಅಂತೆಲ್ಲ ಹೇಳಿದೆ ಇಲ್ಲ ಇಲ್ಲ ಮಾಡೋದ್ ಇಲ್ಲ ನಂಗೆ ಹಿಂದಿ ಬರೋಲ್ಲ ಇಲ್ಲ ಇಲ್ಲ ಬ ಡೋಂಟ್ ವರಿ ಸರ್ ಐ ಡೋಂಟ್ ಕೇರ್ ನೀವು ಅಂದರೆ ಸ್ಕ್ರಿಪ್ಟ್ ನಂಗೆ ಮೊದಲೇ ಕಳಿಸ್ಬೇಕಾ ಚೇಂಜ್ ಮಾಡಿದ್ರೆ ನಾನು ಮಾಡೋಕ್ಕಾಗಲ್ಲ ಅಂದೆ ಇಲ್ಲ ಏನು ಮಾಡೋಲ್ಲ ನೀವು ಬನ್ನಿ ಅಂತ ಆಮೇಲೆ ಅದ್ರೇನೋ ಒಂದು ಲವ್ ಸೀನೆಲ್ಲ ಇದೆ ಅದೆಲ್ಲ ಮಾಡಲ್ಲ ನಾನು ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಮನೆಯಲ್ಲಿ ಏನಂದ್ಕೊಳ್ತಾರೆ ಅನ್ನೋದು ಮಾಡೋಲ್ಲ ಅಂದೆ ಅವ್ರು ನಗ್ತಾ ಇದ್ದಾರೆ ಅಲ್ಲಿಂದ ಇಲ್ಲಲ್ಲ ಅದೆಲ್ಲ ಆರ್ಟಿಸ್ಟಿಕ್ ಶೂಟ್ ಮಾಡ್ತೀವಿ ಬನ್ನಿ ಅಂತಂದರು ಹೋಗಿ ಮಡ್ರಾಸ್ ಕೆಫೆ ಮಾಡಿದೆ ಈಗ ಎಂಬತ್ತೈದು ಪಿಕ್ಚರ್ ಮಾಡಿರ್ಬೋದು ಅದಾದಮೇಲೆ ಎಷ್ಟೊಂದು ಭಾಷೆಯಲ್ಲಿ ಅದರಲ್ಲಿ ಒಂದು ಇಪ್ಪತ್ತೈದು ಪಿಕ್ಚರ್ ನೋಡಿದ್ದೀನಿ ಇನ್ನೊಂದು ಅರವತ್ತು ಪಿಕ್ಚರ್ ನೋಡಿಲ್ಲ ನಾನು ಅಂದರೆ ಹಂಗಾಗಿ ಬಂದಿದ್ದು ನೀವು ಈ ಪ್ರಶ್ನೆ ಹೆಂಗೆ ಕೇಳಬೇಕಂದ್ರೆ ನೀವು ಯಾಕೆ ಆ್ಯಕ್ಟಿಂಗ್ ಇನ್ನೂ ಮಾಡ್ತಾಯಿದ್ದೀರಾ ಕೇಳಿ ಹಂಗೆ ಇನ್ನೂ ಸಾಲ ಇದೆ ಅದಕ್ಕೆ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನೀವು ಬಿಟ್ಬಿಡ್ತೀನಿ ನನಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇಲ್ಲ ಜಾಸ್ತಿ ಕಡೆದಾಗಿ ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ ರಿಪಬ್ಲಿಕ್ ಕನ್ನಡದ ಮೂಲಕ ನೋಡಿ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಈ ರಿಪಬ್ಲಿಕ್ ಚಾನೆಲ್ನ ಫ್ಯಾನ್ ಅವಳು ಥ್ಯಾಂಕ್ ಯು ಅವಳು ಮೊದಲು ಹಿಂದಿದು ಅವಳು ಇದು ಇಂಗ್ಲೀಷ್ ಅರ್ನಬ್ ಅವರ ಚ ಇದಕ್ಕೂ ಫ್ಯಾನ್ ಅವಳು ಅಂದರೆ ಈಗ ಈ ರಿಪಬ್ಲಿಕ್ ಇದನ್ನ ನೋಡ್ತಾಳಂತವಳು ನಾನು ಹೋಗ್ತೀನಿ ಅಂತ ಹೇಳಿದಾಗ ಹೇಳಿದ್ಲು ಹೋಗೋದು ತುಂಬ ಒಳ್ಳೆ ಚಾನಲ್ ಅಂತ ನನಗೆ ಅವಳು ನಾನು ನೋಡಿದ್ದೀನಿ ಅಂದರೆ ನಿಮ್ಮದನ್ನು ಆ ಇದು ಇದನ್ನ ಆಗ್ಬೇಕಾದ್ರೆ ನೋಡಿದ್ದೀನಿ ನಾನು ಅಂದರೆ ಯಾವಾಗ ಅವರು ನೋಡಿರ್ತೀನಿ ಕಣ್ಣಾಯಿಸಿರ್ತೀನಿ ಅಷ್ಟೇ ಇಸ್ರೇಲ್ಗೂ ನಾನು ನಾನು ಟಿ ವಿ ನೋಡೋಲ್ಲ ನಾನು ಹೆಚ್ಚು ಬಟ್ ಇನ್ನೊಂದು ತುಂಬ ದೊಡ್ಡ ಆಗ್ತಾನೆ ಸ್ಟಾರ್ಟ್ ಆಗಿತ್ತು ಅದಕ್ಕೆ ನೋಡಿದ್ರು ನೋಡಿದ್ದೆ ನಾನು ವಾರ್ ಸ್ಟಾರ್ಟ್ ಆಗಿತ್ತು ಹ್ಞೂ ಅದಕ್ಕೆ ಈಗ ನಾನೇನು ನಾನು ನೋಡಿ ಅಂದರೆ ದೊಡ್ಡ ಮಾತು ಆಗುತ್ತೆ ನಾನು ನಿಮ್ಗೇನು ಹೇಳ್ ಕೇಳ್ಕೊಳ್ತೀನಿ ಅಂದರೆ ನೋಡಿ ಕನ್ನಡ ಕನ್ನಡ ಅಂದರೆ ಭಾಷೆ ಮಾತ್ರ ಅಲ್ಲ ಕನ್ನಡ ಅಂದರೆ ಒಂದು ಸಂಸ್ಕೃತಿನೂ ಕನ್ನಡದ ಅಸ್ಮಿತೆ ಅಂದರೆ ಬರೀ ಭಾಷೆ ಅಲ್ಲ ಕನ್ನಡದ ಗುಣಗಳು ಅದರ ಅಸ್ಮಿತೆ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರು ಯಾವುದ ಯಾವ ಸೌಜನ್ಯವನ್ನು ಸೌಹಾರ್ದತೆಯನ್ನು ಪ್ರತಿನಿಧಿಸ್ತಿದ್ರು ಒಂದು ಸಜ್ಜನಿಕೆಯನ್ನು ಅದು ಅದನ್ನು ಕನ್ನಡತನ ಅದು ಅದನ್ನು ರೂಢಿಸ್ಕೊಂಡ್ರೆ ನಮ್ಮೆಲ್ಲರಿಗೂ ಹಿತ ಅನಿಸುತ್ತೆ ಮತ್ತು ನಮ್ಮದು ಅಂತ ನಮಗೊಂದು ಹೆಮ್ಮೆ ಅನಿಸುತ್ತೆ ಈ ಕನ್ನಡತನವನ್ನು ಬರೀ ಕನ್ನಡ ಮನ ಕನ್ನಡತನ ಕನ್ನಡ ಭಾಷೆ ಜೊತೆನೇ ಬರಬೇಕು ಅಂತ ನಾನು ಹೇಳ್ತೀನಿ ಇದ್ದಿದ್ರೆ ಈ ಚಾನೆಲ್ ನಮ್ಮದು ಅಂತ ಅನಿಸುತ್ತೆ ಹಾಗಿದ್ದರೆ ನೋಡಿ ನಾ ಯಾವ ಪ್ಯಾನಲ್ಗೆ ಡಿಸ್ಕಷನ್ಗೂ ಇವಾಗ ಬರೋದಿಲ್ಲ ಬಿಟ್ಬಿಟ್ಟಿದ್ದೀನಿ ಕನ್ನಡದಕ್ಕೆ ನಾನು ಬರೋದೇ ಇಲ್ಲ ಹಾಗಿದ್ರೆ ನೀವು ಎಷ್ಟು ಸರ್ತಿ ಕಾಲದೂ ಬರೋದಕ್ಕೆ ಸ್ವಲ್ಪ ಆಗುತ್ತೆ ಅದನ್ನು ರೂಢಿಸ್ಕೊಳ್ರೆ ಸಂತೋಷ ಆಗುತ್ತೆ ಅಂತ ಹೇಳಿ ಖಂಡಿತವಾಗಿ ನಾವು ಕೂಡ ಕರಿತಾ ಇರ್ತೀವಿ ಬರ್ತಾ ಇರಿ ನಮ್ಮ ವೀಕ್ಷಕರಿಗೆ ಒಂದೊಂದು ಸಂದೇಶಗಳನ್ನು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಕೊಡ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮ ಥ್ಯಾಂಕ್ ಯು ಸೋ ಮಚ್ ಸರ್ ಮುಂದಕ್ಕೆ ಜಾಯ್ನ್ ಆಗಿತ್ತು ಥ್ಯಾಂಕ್ ಯು ಇದಾಗಿತ್ತು ಈ ಕ್ಷಣದ ವಿಶೇಷ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ